ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಚಂದನ್ ಕುಮಾರ್ ಹೆಚ್ ಎನ್ ಕನ್ಸಲ್ಟೆಂಟ್ ಫಿಸಿಷಿಯನ್ ಮೈಸೂರು ನನ್ನ ಒಂದು ಕಿರುಪರಿಚಯ ಮಾಡಿಕೊಡ್ಬೇಕು ಅಂತ ಹೇಳಿದ್ರೆ ನನ್ನ ತಂದೆ ಶ್ರೀ ಎಚ್ ಪಿ ನಾಗರಾಜ್ ಶೆಟ್ಟಿ ಎಚ್ ಡಿ ಕೋಟೆ ತಾಲೂಕಿನ ಹೆಬ್ಬಲಗುಪ್ಪೆ ಗ್ರಾಮದವರು ತಾಯಿ ಬಿಳಿಕೆರೆ ಗ್ರಾಮ ಹುಣಸೂರು ತಾಲೂಕು ನನ್ನ ಪ್ರಾಥಮಿಕ ವಿದ್ಯಾಭ್ಯಾಸ ಬಿಳಿಕೆರೆ ಸರ್ಕಾರಿ ಶಾಲೆಯಲ್ಲಿ ಆಗಿದ್ದು ನಂತರ ನವೋದಯ ವಿದ್ಯಾಲಯ ನವೋದಯ ವಿದ್ಯಾಲಯಕ್ಕೆ ಸೆಲೆಕ್ಟ್ ಆಗಿ ಚಾಮರಾಜನಗರದ ಹೊಂಡರ್ಬಾಳ್ನಲ್ಲಿ ನನ್ನ ವಿದ್ಯಾಭ್ಯಾಸ ಮುಂದುವರೆಸಿದೆ ಅದಾದ ನಂತರ ಪಿಯುಸಿಗೆ ಹಾಸನ ಜಿಲ್ಲೆಯ ಮಾವಿನಕೆರೆಯ ನವೋದಯ ವಿದ್ಯಾಲಯದಲ್ಲಿ ಅತಿ ಹೆಚ್ಚಿನ ಅಂಕ ಪಡೆದು ಉತ್ತೀರ್ಣನಾಗಿ ಎಸ್ಗೋಸ್ಕರ ಶ್ರೀ ಆದಿಚುಂಚಂಗಿರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಬೆಳ್ಳೂರು ಮಂಡ್ಯ ಜಿಲ್ಲೆಯಲ್ಲಿ ವ್ಯಾಸಂಗ ಮಾಡಿದೆ ನಂತರ ವಾಪಸ್ ಮೈಸೂರಿಗೆ ಬಂದು ಎಸ್ ಅಪೋಲೋ ಆಸ್ಪತ್ರೆ ಕುವೆಂಪು ನಗರದಲ್ಲಿ ನನ್ನ ಎನ್ ಬಿ ಜನರಲ್ ಮೆಡಿಸಿನ್ ಸ್ಪೆಷಲೈಜೇಷನ್ನ ಮುಗಿಸಿ ಸುಮಾರು ಹದಿಮೂರು ವರ್ಷಗಳ ಕಾಲ ಅಲ್ಲೇ ಕಾರ್ಯನಿರ್ವಹಿಸಿದೆ ಈಗ ಕಳೆದ ಎಂಟು ವರ್ಷಗಳಿಂದ ನನ್ನ ಸ್ನೇಹಿತನೇ ಆದ ಡಾಕ್ಟರ್ ವಿಜಯ್ ಚೆಲ್ವರಾಜ್ ಭಾನವಿ ಆಸ್ಪತ್ರೆ ಆಸ್ಪತ್ರೆ ನಗರದಲ್ಲಿ ಕನ್ಸಲ್ಟೆಂಟ್ ಫಿಸಿಷಿಯನ್ ಇಂಟೆನ್ಸಿವಿಸ್ಟ್ ಹಾಗೂ ಡ್ಯಾಬಿಟಾಲಜಿಸ್ಟ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾನೆ ಕಳೆದ ಎರಡು ತಿಂಗಳಿಂದ ಸಂಜೆ ವೇಳೆ ನನ್ನ ತಾಯಿ ಹೆಸರಿನಲ್ಲಿ ಓಪನ್ ಮಾಡಿರುವ ಒಂದು ಲೀಲಾ ಕ್ಲಿನಿಕ್ ಸರ್ವೋದಯ ರೋಡ್ ಕಾರ್ಯನಿರ್ವಹಿಸ್ತಾ ಇದ್ದಾನೆ ನನ್ನ ಈ ಒಂದು ಜರ್ನಿಯಲ್ಲಿ ಈ ಒಂದು ಪ್ರಯಾಣದಲ್ಲಿ ಸಹಕಾರ ನೀಡಿದಂಥ ನನ್ನ ಕಾರಣಕರ್ತರಾದಂತಹ ನನ್ನ ಪೋಷಕರು ನನ್ನ ಬಂಧು ಮಿತ್ರರು ಸಂಬಂಧಿಕರು ಹಾಗೂ ನನ್ನ ಶಿಕ್ಷಕರು ಸಹಪಾಠಿಗಳು ಸ್ನೇಹಿತರು ಹಾಗೂ ನನ್ನ ಎಲ್ಲ ಪೇಶೆಂಟ್ಸ್ಗೆ ನನ್ನ ವಂದನೆಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ ನಾನು ಈ ವಿಡಿಯೋ ಮಾಡಿರೋ ಉದ್ದೇಶ ಈ ಲೀಲಾ ಕ್ಲಿನಿಕ್ ಅನ್ನೋ ಹೆಸರಿನಲ್ಲಿ ಒಂದು ಯೂಟ್ಯೂಬ್ ಚಾನಲನ್ನು ಅನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ ಇದರ ಉದ್ದೇಶ ಸಾಮಾನ್ಯ ಆರೋಗ್ಯ ಸಮಸ್ಯೆಗಳಿಗೆ ಅರಿವು ಮೂಡಿಸೋದು ಕನ್ನಡ ಭಾಷೆಯಲ್ಲಿ ನನ್ನ ಒಂದು ನಂಬಿಕೆ ಏನಂತ ಹೇಳಿದ್ರೆ ಪ್ರಪಂಚದಲ್ಲಿ ಯಾವುದೇ ಸಮಸ್ಯೆ ಆಗಿರ್ಬೋದು ಅದನ್ನು ತಡೆಗಟ್ಟಲಿಕ್ಕೆ ಅಥವಾ ಅದನ್ನು ನಿಯಂತ್ರಿಸಲಿಕ್ಕೆ ಅಥವಾ ಅದನ್ನು ಸಾಲ್ವ್ ಮಾಡಲಿಕ್ಕೆ ಪ್ರಥಮವಾಗಿ ಬೇಕಾಗಿರೋದು ಅದರ ಬಗ್ಗೆ ಜ್ಞಾನ ಶಿಕ್ಷಣ ಅರಿವು ಎಜುಕೇಷನ್ ನಾವು ಆರೋಗ್ಯ ಸಮಸ್ಯೆಯನ್ನು ತಗೊಂಡಾಗ ಇದು ಬಹುಮುಖ್ಯ ಪಾತ್ರ ವಹಿಸುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಡಾಕ್ಟರ್ ಅಂದ್ರೆ ಡಾಕ್ಟರ್ ಅಂದರೆ ಇದು ಒಂದು ಲ್ಯಾಟಿನ್ ವರ್ಡ್ ಡೊಸೀರ್ ಅನ್ನೋದ್ರಿಂದ ಬಂದಿರೋ ಅಂತಹ ಶಬ್ದ ಡೊಸಿರ್ ಅಂದ್ರೆ ಟು ಟೀಚ್ ಅಂತ ಹೇಳಿ ಟು ಟೀಚ್ ಅಂದ್ರೆ ಯಾವ್ದ್ರ ಬಗ್ಗೆ ನಾವು ಬೇಸಿಕಲಿ ನಾವು ಶಿಕ್ಷಕರು ನಾವು ಶಿಕ್ಷಣ ನೀಡೋದು ನಮ್ಮ ಕರ್ತವ್ಯ ಅದು ಆರೋಗ್ಯ ಸಮಸ್ಯೆ ಬಗ್ಗೆ ಆಗಿರಬಹುದು ಆರೋಗ್ಯ ಕಾಪಾಡಿಕೊಳ್ಳೋದ್ರ ಬಗ್ಗೆ ಆಗಿರಬಹುದು ಜೀವನ ಶೈಲಿ ಬಗ್ಗೆ ಆಗಿರಬಹುದು ಅಥವಾ ಆಹಾರ ಪದ್ಧತಿ ಒಂದು ಆರೋಗ್ಯ ಸಮಸ್ಯೆ ಎದುರಾದಾಗ ಅದನ್ನ ಹೇಗೆ ಎದುರಿಸಬೇಕು ಅನ್ನೋದ್ರ ಬಗ್ಗೆ ಇದೆಲ್ಲದರ ಬಗ್ಗೆ ಶಿಕ್ಷಣವನ್ನು ನೀಡುವುದು ನಮ್ಮ ಮೊದಲ ಕರ್ತವ್ಯ ಹಾಗಾಗಿ ನಾನು ಸುಲಭವಾದ ಭಾಷೆಯಲ್ಲಿ ಸಿಂಪಲ್ ಆಗಿ ಒಂದೊಂದು ಆರೋಗ್ಯ ಸಮಸ್ಯೆಗಳನ್ನು ಸೆಲೆಕ್ಟ್ ಮಾಡಿಕೊಂಡು ಅದರ ಬಗ್ಗೆ ಒಂದು ಸಣ್ಣ ವಿಡಿಯೋವನ್ನು ಮಾಡಿ ಹಾಕಿರ್ತೇನೆ ನಿಮ್ಮ ಸಲಹೆಗಳು ಅಭಿಪ್ರಾಯಗಳು ಅಥವಾ ನಿಮ್ಮ ಯಾವುದೇ ಸಮಸ್ಯೆಗಳು ಇದ್ದರೆ ನನ್ನ ಇಮೇಲ್ ಐ ಡಿ ಕೊಟ್ಟಿರ್ತೇನೆ ಅದಕ್ಕೆ ಮೇಲ್ ಮಾಡಿ ಧನ್ಯವಾದಗಳು